गुरुलिंग जंगमदायतवनरियल के सुलभोपाय दिंदिदिरिट्टु बाह्यस्थल के कुरुहागी दायदोरी समस्त भक्त निकायवनु पावनवमाडिद राय पूर्वाचारी संगन बसव शरणार्थीश श्रीमदमल ज्ञान भक्ति प्रेम वेद पुराण शास्त्र स्तोमनुतनत चारु चरणाम्भोज घन महिमा नाम रूप क्रिया कलाप विराम ननुपम दिव्य तेजो व्योम मूर्ति गुरु गुहेश्वर लिंग शरणार्थी शरण शरणार्थी ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಚರ ಜಂಗಮವಾಗಿರುವ ಮಹಾಜ್ಞಾನಿ ಅಲ್ಲಮ ಪ್ರಭು ಅತ್ತ ಬನವಸೆಯಿಂದ ಮಾಯೆಯನ್ನು ಗೆದ್ದು ಮಾಯಾ ಕೋಲಾಹಲ ನೆನೆಸಿ ಗೊಗ್ಗಯ್ಯನಿಗೆ ಹೊರತೋಟದೊಂದಿಗೆ ಒಳತೋಟ ತನುವಿನ ತೋಟವನ್ನು ಹೇಗೆ ಮಾಡಬೇಕು ಬ್ರಹ್ಮ ಬೀಜವನ್ನು ಬಿತ್ತುವ ಪರಿ ಯಾವುದು ಎನ್ನುವುದನ್ನು ಸಂಗೋಪಾಂಗವಾಗಿ ತಿಳಿಸಿ ಅದೇ ಗೊಗ್ಗಯ್ಯನ ಹೊಲದ ಸಮೀಪದಲ್ಲಿ ಇರತಕ್ಕಂತಹ ಗವಿಯಲ್ಲಿ ಅನಿಮಿಷ ಯೋಗಿಯನ್ನು ಕಂಡು ಎಣ್ಣೆ ಬತ್ತಿಲ್ಲದ ಜ್ಯೋತಿಯನ್ನು ಕಂಡು ಬೆರಗಾಗಿ ಆ ಎಣ್ಣೆ ಬತ್ತಿ ಇಲ್ಲದ ಬೆಳಕಿಗೆ ಕಾರಣವಾದ ಅಂಗಯ್ಯ ಇಷ್ಟಲಿಂಗ ಆ ಲಿಂಗವೇ ಪ್ರಾಣವಾಗಿಪ್ಪ ಅನಿಮಿಷ ಯೋಗಿಯನ್ನು ಕಂಡು ಆ ಲಿಂಗವನ್ನು ತಾನೇ ತನ್ನ ಕೈಯಾರೆ ಪಡೆದುಕೊಂಡು ಅಲ್ಲಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಶಿವಪುರದಲ್ಲಿ ಲಿಂಗಾಂಗ ಸಾಮರಸ್ಯದ ಅನುಭವಿಯಾಗಿ ಸಾಧನೆಗೈದು ಅಲ್ಲಿಂದ ಹೊರಡ್ತಾ ಮುಂದೆ ಗೂಗಲ್ನೆಲ್ಲ ನೋಡ್ತಾ ಇದ್ದೇವೆ ಅಲ್ಲಿ ಮುಕ್ತಾಯಕ ಮತ್ತು ಅಜಗಣ್ಣನ ಸಾವಿನಿಂದ ಅಗಲಿಕೆಯಿಂದ ಅಳಲಿ ಬಳಲುತ್ತಿದ್ದ ಮುಕ್ತಾಯಕನಿಗೆ ಕವಿದದ್ದ ಅಜ್ಞಾನದ ಮೋಡವನ್ನು ದೂರ ಸರಿಸಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿ ಅಣ್ಣನಿಂದ ಅರ್ಥವಾಗಿರ್ತಕ್ಕಂತಹ ಯೋಗ ಸಾಧನೆ ಕಲ್ಯಾಣದ ಶರಣರಿಂದ ಪರಿಪೂರ್ಣಗೊಳ್ಳುವುದು ನಡೆ ಎಂದು ಕಲ್ಯಾಣದತ್ತ ಮಾರ್ಗದರ್ಶನ ಮಾಡಿ ಮುಂದೆ ಬರ್ತಾ ಇದ್ದಾರೆ. ಯಾವಾಗ ಅನಿಮಿಷ ಯೋಗಿ ಅಂಗಯ್ಯ ಲಿಂಗ ಅಲ್ಲಮರ ಅಂಗಯ್ಯಗೆ ಬಂತೋ ಆವಾಗ ತನ್ನಿಂದ ತಾನೇ ಕಲ್ಯಾಣದ ಚಿತ್ರಣ ಬಿಡಿಸ್ತಾ ಹೋಯಿತು. ಕಲ್ಯಾಣಕ್ಕೆ ಹೋಗಬೇಕೆನ್ನುವ ಹಂಬಲ, ಬಸವಣ್ಣ ಶರಣರು ಅನುಭವ ಮಂಟಪ ಇದನ್ನು ಕಾಣಬೇಕೆನ್ನುವ ಹಂಬಲ ಅತಿಯಾಯಿತು. ಅಲ್ಲಿಂದ ಅವರ ವೇಗ ಹೆಚ್ಚಾಯಿತು. ಕಲ್ಯಾಣದ ಕಡೆಗೆ ಹರಿದು ಬರುತ್ತಿರುವ ಅವರಿಗೆ ಇನ್ನೂ ಒಂದು ಕಾರ್ಯ ದಾರಿಯಲ್ಲಿ ಕಾಯ್ತಾ ಇತ್ತು. ಮಹಾರಾಷ್ಟ್ರದ ಕರ್ನಾಟಕದ ಗಡಿ ಮಹಾರಾಷ್ಟ್ರದ ಭಾಗದಲ್ಲಿ ಸೊನ್ನಲಾಪುರ ಬೇರೆ ಸೊನ್ನಲಿಗೆ ಬೇರೆ. ಅಲ್ಲಿಗೆ ಸಮೀಪ ಇರ್ತ ಸೊನ್ನಲಾಪುರಕ್ಕೆ ಸಮೀಪ ಇರ್ತಕ್ಕಂತಹ ಸೊನ್ನಲಿಗೆ ಸೊನ್ನಲಿಗೆಯಲ್ಲಿ ಇರ್ತಕ್ಕಂಥ ಒಂದು ರೈತ ಕುಟುಂಬ. ಅಲ್ಲಿ ಮುದ್ದುಗೌಡ ಮತ್ತು ಸುಗ್ಗಲದೇವಿ ವೃದ್ಧ ದಂಪತಿಗಳು ಅತ್ಯಂತ ಸಾತ್ವಿಕ ಸಜ್ಜನರು. ಶಿವಸಿದ್ಧ ಯೋಗಿಗಳಾಗಿರ್ತಕ್ಕಂಥ ರೇವಣ ಸಿದ್ಧರು ರಾಣಿ ಚಾಮಲಾದೇವಿಯ ಆಗ್ರಹದ ಮೇರೆಗೆ ಆಮಂತ್ರಣಗೊಂಡು ಅಲ್ಲಿಗೆ ಬರುವ ಸಂದರ್ಭದಲ್ಲಿ ಪಲ್ಲಕ್ಕಿಯಲ್ಲಿ ಕುಳಿತು ಬರುವಾಗ ಸೊನ್ನಲಿಗೆ ಸೀಮೆಗೆ ಬಂದಾಗ ತಟ್ಟನೆ ಕೆಳಗಿಳಿದು ನಡೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಚಾಮಲಾದೇವಿ ಉಳಿದ ಭಕ್ತ ಸಂಕುಲಕ್ಕೆ ಆಶ್ಚರ್ಯವಾಗಿ ಕೇಳ್ತಾರೆ, ಯಾಕೆ ಗುರುದೇವ ಪಲ್ಲಕ್ಕಿಯಿಂದ ಇಳಿದು ನಡೀತಾ ಇದ್ದೀರಿ ಅಂತ ಕೇಳಿದರೆ, ಇಲ್ಲೊಬ್ಬ ಶಿವಯೋಗಿ ಚೇತನದ
ಉದಯವಾಗುವುದಿದೆ. ಅದಕ್ಕಾಗಿ ಶಿವಯೋಗಿ ಚೇತನ ಉದಯವಾಗುವ ಈ ದಿವ್ಯ ಕ್ಷೇತ್ರದಲ್ಲಿ ನಾನು ಪಲ್ಲಕ್ಕಿ ಮೇಲೆ ಕುಳಿತು ಉದರೆ ಅಹಂಕಾರವಾದೀತು ಅಂತ ಅಲ್ಲಿಂದ ಕೆಳಗಿಳಿದು ನಡೆದು ಬರ್ತಾರೆ. ಸೊನ್ನಲಿಗೆಯಲ್ಲಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅತ್ಯಂತ ವೈಭವದಿಂದ ಮಹಾವಾದ್ಯಗಳೊಂದಿಗೆ ಅವರಿಗೆ ಸ್ವಾಗತ ಮಾಡಲಿಕ್ಕೆ ಮುದ್ದುಗೌಡ ಮತ್ತು ಸುದ್ದಲ ದೇವಿಯ ನೇತೃತ್ವದಲ್ಲಿ ನಿಂತಿರ್ತಾರೆ. ಹೋದವರೇ ರೇವಣ ಸಿದ್ಧ ಸಿದ್ಧ ಶಿವಯು ಶಿವ ಸಿದ್ಧಯೋಗಿಗಳು ಅವರಿಗೆ ಕೈ ಮುಗಿದು ಶರಣೆಂದು, ತಾಯಿ ನಿನ್ನ ಚಿದ್ಗರ್ಭದಲ್ಲಿ ಶಿವ ಸಂಜಾತನಾಗಿರ್ತಕ್ಕಂತಹ ಸಿದ್ಧನೊಬ್ಬ ಜನಿಸ್ತಾನೆ, ಅವನಿಗೆ ಸಿದ್ಧರಾಮ ಅಂತ ಹೆಸರಿಡು ಅಂತ ಹೇಳ್ತಾರೆ. ಆ ದಂಪತಿಗಳಿಗೆ ಆಶ್ಚರ್ಯ ಆಗ್ತದೆ. ಈಗಾಗಲೇ 60 ಮೇರಿತ್ತು, ಇನ್ನೇನು ಮಕ್ಕಳಾಗೋದಿಲ್ಲ ಅಂತಕ್ಕಂಥ ಕೊರಗಿನಲ್ಲಿ ಜೀವನ ಕಳೆದಿದ್ರು. ಇನ್ನ ಈ ಒಂದು ಯೋಗಿಯ ದರ್ಶನ ಮತ್ತು ಆ ವಾಣಿಯನ್ನು ಕೇಳಿ ಬೆರಗಾಗ್ತಾರೆ, ಜೊತೆಗೆ ಆನಂದನೂ ಆಗ್ತದೆ. ಮಕ್ಕಳ ಆಸೆಯನ್ನೇ ಬಿಟ್ಟಿರ್ತಕ್ಕಂತಹ ಮುದ್ದುಗೌಡ ದಂಪತಿಗಳಿಗೆ ಆಶ್ಚರ್ಯದೊಂದಿಗೆ ಆನಂದ ಭರಿತರಾಗಿ ಅವರಿಗೆ ನಮಸ್ಕರಿಸ್ತಾರೆ. ಮುಂದೆ ಒಂದು ವರ್ಷದಲ್ಲಿಯೇ ಸಿದ್ಧರಾಮ ಶಿಶು ಅವರ ಉದರದಲ್ಲಿ ಜನಿಸ್ತಾರೆ. ಆದರೆ ಮನುಷ್ಯನಿಗೆ ಮರೆಯು ಬಹಳ. ಮಹಾತ್ಮರ ಮಾತುಗಳನ್ನು ನಮ್ಮ ಅಂಬಿಗರ ಚೌಡೆಯವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ವೇಳೆಯನ್ನರಿತು ಕೂಗುವ ಕೋಳಿಯ ಕಂಡು ವೇಳೆಯಾಯಿತೆಂದು ಎದ್ದೇಳುವರೆಲ್ಲರೂ, ಆದರೆ ಸದ್ಗುರುವಿನ ವಾಣಿಯ ಕಂಡು ಎಚ್ಚರಗೊಳ್ಳರೇಕೆ ಅಂತ ಕೇಳ್ತಾರೆ. ಆ ಸದ್ಗುರು ಬಂದು ಅಷ್ಟು ಪರಿಪರಿಯಾಗಿ ಹೇಳಿ ಭವಿಷ್ಯವನ್ನು ನುಡಿದು ನಿಮ್ಮ ಮಗನಿಗೆ ಸಿದ್ಧರಾಮ ಅಂತ ಹೆಸರಿಡು ಅಂತ ಹೇಳಿದಾಗಲೂ ಕೂಡ ತಾಯಿ ತಂದೆಗೆ ಮರೆವಾಗ್ತದೆ, ನಮ್ಮ ಮನೆದೇವರ ಹೆಸರಿಡಬೇಕು ಅಂತ ಮನೆದೇವರಿಡ. ಮನೆದೇವರು ಧೂಳಿ ಮಾಕಾಳ, ಈ ಮನೆದೇವರು ಬಹಳ ಕಾಡ್ತಾರೆ ಯಾವಾಗಲೂ, ಮನೆದೇವರು ಮತ್ತು ಮನೆಗುರುಗಳು. ಅವರು ಸರಿಯಾಗಿ ಮಾರ್ಗದರ್ಶನ ಮಾಡಲ್ಲ, ಸರಿಯಾಗಿ ಹೋಗಕ್ಕೂ ಬಿಡಲ್ಲ. ನಮಗ ಅದೊಂದು ಭಯ ಇರ್ತದೆ, ನಮ್ಮ ಮನೆ ಗುರುಗಳು ನಮ್ಮ ಮನೆದೇವರು ಏನ್ ಮಾಡ್ತಾನೋ ಅನ್ನುವ ಭಯ. ಧೂಳಿ ಮಾಕಾಳ ಅಂತ ಹೆಸರಿಡ್ತಾರೆ, ಅವನಿಗೆ ಧೂಳಿ ಮಾಕಾಳ ಧೂಳಿ ಮಾಕಾಳ ಅಂತ ಕರೆದ್ರೆ ಅವನು ಕಿವಿನೂ ಕೇಳಿಸಲ್ಲ, ಬಾಯನ್ನು ಮಾತು ಬರಲ್ಲ. ಕಿವುಡನಾಗಿ ಮೂಗನಾಗಿ ಇಳಿ ವಯಸ್ಸಿನಲ್ಲಿ ಕಿವುಡ ಮೂಗ ಮಗ ಹುಟ್ಟಿದನಲ್ಲ ದೇವರು, ಇಂಥ ವರ ಕೊಟ್ಟನಲ್ಲ ಅಂತ ಬಹಳ ಬೇಸರ ಆಗ್ತದವ್ರಿಗೆ. ಅವನು ಒಂದು ಮಾತಾಡಲ್ಲ, 7-8 ವರ್ಷದ ಹುಡುಗನಾಗ್ತಾನೆ. ಒಂದು ಸಲನೂ ಅವ್ವ ಅಂತ ಕರೀಲಿಲ್ಲ, ಅಮ್ಮ ಅಂತ ಕರೀಲಿಲ್ಲ. ಕೊನೆಗೆ ದನಕಾಯಿ ಹುಡುಗರ ಜೊತೆಗಾದ್ರೂ ಉಳಿದುಕೊಂಡು ಮಾತು ಕಲಿತಾನೋ ಅಂತ ದನಕಾಯಿ ಹುಡುಗರ ಜೊತೆಗೆ ಹೊಲಕ್ಕೆ ಕಳಿಸ್ತಾರೆ. ನವಣೆ ತೆನೆ ತುಂಬಿ ಬಂದಿರ್ತಕ್ಕಂತಹ ಕಾಲ, ಸೀತ್ನೆ ಸುಟ್ಟು ಹುಡುಗರೆಲ್ಲ ತಿಂತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ. ಅವ್ರ ಜೊತೆಗೂ ಅವನು ಮಾತನಾಡೋದಿಲ್ಲ, ಆದರೆ ಸೀತ್ನಿ ಬೆಳೆಸಿ ಸೀತ್ನವ್ರಿಗೂ ತಪ್ಪಲ್ಲ. ಆ ನವಣೆಯ ಸೀತ್ನಿ ಸುಟ್ಟು ಹೀಗೆ ತಿನ್ಬೇಕು ಅಂತೆಲ್ಲ ಒರೆಸ್ಕೊಂಡು ಕುಂತಿರ್ತಾರೆ. ಆಗ ಒಬ್ಬ ಯೋಗಿ ವರ್ಯ ಜಟಾಧಾರಿಯಾಗಿದ್ದು ಕಾವಿ ಧಾರಿಯಾಗಿರ್ತಕ್ಕಂಥ ಭಸ್ಮ ಮೂಸಿತನಾದ ಒಬ್ಬ ಯೋಗಿ ಜಂಗಮ ಅಲ್ಲಿಗೆ ಬರ್ತಾನೆ. ಬಂದವನೇ ಆಟವಾಡುತ್ತಿರುವ ಮಕ್ಕಳೊಂದಿಗಿರ್ತಕ್ಕಂತಹ ಈ ಹುಡುಗನಿಗೆ ಸಿದ್ಧರಾಮ ಅಂತ ಕರೀತಾನೆ. ಮೊಟ್ಟ ಮೊದಲೇ ತನ್ನ ನಿಜನಾಮವನ್ನು ಕೂಗಿದಾಗ ಹಿಂತಿರುಗಿ ನೋಡಿ ಓ ಅಂತ ಹೇಳ್ತಾನೆ ಸಿದ್ಧರಾಮ. ಮೊಟ್ಟ ಮೊದಲು ಸಿದ್ಧರಾಮನ ಆ ಧ್ವನಿ ಕೇಳಿದಾಗ, ಸಿದ್ಧರಾಮ ಅಂತಕ್ಕಂಥ ಹೆಸರು ಕೇಳಿದಾಗ ಆ ಮಗುವಿಗೆ ಬಾಯಿ ಬರ್ತದೆ, ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವ ಕರೆದು ಕೂಡಿಸಿ ನೀವೆಲ್ಲಿಂದ ಬಂದಿರಿ ಏನು ಅಂತ ಕೇಳಿದಾಗ, ನಾವು ಶ್ರೀಶೈಲದಿಂದ ಬಂದೀವಿ, ನಮ್ಮ ಹೆಸರು ಮಲ್ಲಯ್ಯ ಅಂತದ. ಹಸಿವಾಗ್ಯದ, ಏನಾರ ಕೊಡು ಅಂದ್ರೆ ನವಣೆ ಕೊಡ್ತಾನೆ. ನವಣೆ ಸೀಟ್ನಿ ಸುಟ್ಟು ಬೆಳೆಸಿ ಮಾಡವೆಲ್ಲ ಹಸನು ಮಾಡಿ ಕೊಡ್ತಾನೆ. ತನ್ನ ಮೈ ಮೇಲಿರ್ತಕ್ಕಂಥ ಕಂಬಳಿ ಹಾಸಿ ಕೂಡ್ಲಿಕ್ಕೆ ಕೊಡ್ತಾನೆ. ಕೊನೆಗೆ ಹೇಳ್ತಾನೆ, ನವಣಿ ಈ ಸೀಟ್ನಿ ತಿಂದ್ರೆ ದಾಹ ಹೆಚ್ಚಾಗ್ತದೆ ಸಿದ್ಧರಾಮ, ಸ್ವಲ್ಪ ಮನೆಗೆ ಹೋಗಿ ಮೊಸರನ್ನ ತರ್ತೀಯ ಅಂತ ಕೇಳ್ತಾನೆ.